ತಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಖುಷಿಯ ವಿಚಾರ ಅಂದರೆ ನನ್ನ ಚಾನೆಲ್ ನನ್ನ ಯೂಟ್ಯೂಬ್ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ ಚಾನೆಲ್ ಆಗಿದೆ. ಇದಕ್ಕೆಲ್ಲ ಕಾರಣೀಭೂತರು ತಾವುಗಳು. ನನ್ನ ಪ್ರತಿ ವಿಡಿಯೋವನ್ನು ನೋಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಬಂದಿರುವಂಥ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಸ್ನೇಹಿತರೇ, ಹಾಗೂ ನನ್ನ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ಗಳು ಆಗುವಂತೆ ನೋಡಿಕೊಂಡಂತಹ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿ ನಾನು ಕೆಲವು ಪದಗಳನ್ನು ಬರೆದಿದ್ದೀನಿ, ಗಮನಿಸ್ರಿ. ಮೈಮುಟ್ಟು, ಮೈದಡವು, ಮುದ್ದುಗೈದು, ಕಂಗೆಡು. ಹೌದಾ? ಈ ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸ್ರಿ. ಇದು ಕನ್ನಡ ವ್ಯಾಕರಣದ ಯಾವ ಭಾಗಕ್ಕೆ ಸಂಬಂಧಪಡ್ತದೆ ಅಂತೇಳಿ ಒಂಚೂರು ಆಲೋಚನೆಯನ್ನು ಮಾಡಿರಿ. ನಾ ಇವುಗಳನ್ನು ಬಿಡಿಸಿ ಹೇಳ್ತೇನೆ ನೋಡ್ರಿ. ಕೈಯನ್ನು ಮುಟ್ಟು, ಕೈ ಮುಟ್ಟು. ಮೈಯನ್ನು ತಡವು, ಮೈದಡವು. ಮುದ್ದಂ ಗೈದು, ಮುದ್ದುಗೈದು. ಕಣ್ಣಿನಿಂದ ಕೆಡು, ಕಂಗೆಡು ಅಂತೇಳಿ. ಸೊ ಈ ಪದಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಒಂದು ಕ್ರಿಯೆಯನ್ನು ಸೂಚಿಸುವಂಥ ಅರ್ಥ ಬರುವಂಥ ಪದಗಳು ಇರುವುದನ್ನು ನಾವೇನು ಮಾಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಹೌದಾ? ಮುಟ್ಟು, ಹೌದಾ, ಒಂದು ಕ್ರಿಯೆಯ ಅರ್ಥವನ್ನು ಕೊಡ್ತದೆ. ತಡವು ಕ್ರಿಯೆಯ ಅರ್ಥವನ್ನು ಕೊಡ್ತದೆ. ಗೈದು ಕ್ರಿಯೆಯ ಅರ್ಥವನ್ನು ಕೊಡ್ತದೆ. ಕೆಡು ಕ್ರಿಯೆಯ ಅರ್ಥವನ್ನು ಕೊಡ್ತದೆ. ಹೌದಾ? ಹೀಗೆ ಈ ಪದಗಳಲ್ಲಿ ಕ್ರಿಯೆಯ ಅರ್ಥವನ್ನು ಕೊಡುವಂತಹ ಧಾತುಗಳಾಗಲಿ ಅಥವಾ ಕೃದಂತಗಳಾಗಲಿ ಇಲ್ಲಿ ಬಳಕೆಗೊಂಡಿದೆ. ಈ ರೀತಿಯಾಗಿ ಕ್ರಿಯೆಯನ್ನು ಸೂಚಿಸುವಂಥ ಕ್ರಿಯಾಪದಗಳಾಗಲಿ ಅಥವಾ ಕೃದಂತವನ್ನು ಒಳಗೊಂಡಂತಹ ಒಂದು ಸಮಾಸವೇ ಯಾವುದು ಅಂತಂದರೆ ಕ್ರಿಯಾ ಸಮಾಸ. ಸೊ ಇವತ್ತಿನ ವಿಡಿಯೋದೊಳಗೆ ನಾವು ಕ್ರಿಯಾ ಸಮಾಸದ ಕುರಿತು ತಿಳಿದುಕೊಳ್ಳೋಣ. ಕ್ರಿಯಾ ಸಮಾಸ ಅತ್ಯಂತ ಸರಳವಾದ ಸಮಾಸ ಕ್ರಿಯಾ ಸಮಾಸ. ಯಾಕಂತಂದ್ರೆ ಈ ಸಮಾಸನ ಹೇಳ್ತದೆ ಕ್ರಿಯೆಯನ್ನು ಸೂಚಿಸುವಂಥ ಪದವಿರುವಂಥ ಸಮಾಸವೇ ಕ್ರಿಯಾ ಸಮಾಸ. ಇಷ್ಟೇ, ಕ್ರಿಯಾ ಸಮಾಸ ಅಂದರೆ ಇಷ್ಟೇ. ಕ್ರಿಯೆಯನ್ನು ಸೂಚಿಸುವಂಥ ಪದವಿರುವಂತಹ ಸಮಾಸವೇ ಕ್ರಿಯಾ ಸಮಾಸ. ಹೌದಾ? ನೋಡಿ, ಒಂದು ಉದಾಹರಣೆಯ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಕ್ರಿಯಾ ಸಮಾಸದ ವ್ಯಾಖ್ಯೆ ಏನು ಹೇಳ್ತದೆ ಅಂತಂದ್ರೆ, ನಾವೀಗಾಗಲೇ ಹಿಂದಿನ ಒಂದು ದ್ವಿಗು ಸಮಾಸದ ವಿಡಿಯೋದೊಳಗೆ ನೋಡಿದ್ದೀವಿ, ಇಲ್ಲಿ ಪೂರ್ವ ಪದ ಇರ್ತದೆ, ಉತ್ತರ ಪದ ಇರ್ತದೆ, ಅವೆರಡೂ ಕೂಡಿದ ಮೇಲೆ ಸಮಸ್ತ ಪದ ಆಗ್ತದೆ ಅಂತೇಳಿ. ಹೌದಾ? ಇಲ್ಲಿ ಹೇಗಿರ್ತದೆ ಅಂತಂದರೆ, ಇಲ್ಲಿ ನೋಡ್ರಿ, ಈ ಕ್ರಿಯಾ ಸಮಾಸ ಯಾವ ರೀತಿಯಾಗಿ ಆಗ್ತದೆ ಅಂತಂದರೆ, ಇದು ಪೂರ್ವ ಪದ, ಉತ್ತರ ಪದ, ಸಮಸ್ತ ಪದ ಅಂಥೇಳಿ. ಪೂರ್ವ ಪದ ನಾಮಪದವಾಗಿರ್ತದೆ, ಉತ್ತರ ಪದ ಕ್ರಿಯಾಪದವಾಗಿರ್ತದೆ. ಗೊತ್ತಿರಲಿ, ಪೂರ್ವ ಪದ ನಾಮಪದವಾಗಿರ್ತದೆ, ಉತ್ತರ ಪದ ಕ್ರಿಯಾಪದವಾಗಿರ್ತದೆ. ಸ್ನೇಹಿತರೆ, ಕ್ರಿಯಾಪದ ಅಂದರೆ ಏನು, ಕ್ರಿಯಾಪದದ ಪ್ರಕಾರಗಳ್ಯಾವುವು, ಧಾತುಗಳ ಪ್ರಕಾರಗಳ್ಯಾವುವು ಅಂಥೇಳಿ ನಾನು ಈಗಾಗಲೇ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನೆಲ್ನ ಹೋಮ್ ಪೇಜ್ನಲ್ಲಿ ಅವೇ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲ್ಲಿ ಅದನ್ನು ಅವುಗಳನ್ನ ನೋಡ್ಕೊಳ್ಬಹುದು. ಇಲ್ಲಿ ನೋಡ್ರಿ, ಇನ್ನು ಎರಡನೇ ರೀತಿದ್ದು ಅಂತಂದರೆ, ಇಲ್ಲಿ ನಾಮಪದ ಬರ್ತದೆ, ಆನಂತರ ಕೃದಂತ ಬರ್ತದೆ. ಕೃದಂತ ಅಂದರೆ ಅಪೂರ್ಣವಾದ ಕ್ರಿಯಾಪದ, ಕೃದಂತ ಅಂದರೆ ಅಪೂರ್ಣ ಕ್ರಿಯಾಪದ. ಈ ಕ್ರಿಯಾಪದದ ವಿಡಿಯೋದೊಳಗೆ ನಾನು ಪೂರ್ಣ ಕ್ರಿಯಾಪದ ಯಾವ ರೀತಿಯಾಗಿ ರೂಪುಗೊಳ್ತದೆ ಅಂತ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಧಾತು, ಆನಂತರ ಕಾಲಸೂಚಕ ಪ್ರತ್ಯಯ, ಆನಂತರ ಅಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಪೂರ್ಣವಾದ ಕ್ರಿಯಾಪದ ರೂಪುಗೊಳ್ತದೆ. ಇಲ್ಲಿ ಅಖ್ಯಾತ ಪ್ರತ್ಯಯಗಳು ಬಿಟ್ಟು ಹೋಗಿ ಅಪೂರ್ಣ ಕ್ರಿಯಾಪದ ರೂಪುಗೊಳ್ತದೆ. ಆ ವಿಡಿಯೋ ನೋಡಿದರೆ ನಿಮಗೆ ಸ್ಪಷ್ಟ ಆಗ್ತದೆ. ಇದರ ಜೊತೆಗೆ ನಾನು ಉದಾಹರಣೆ ಕೊಡುವಾಗಲೂ ಸಹಿತ ಅದನ್ನು ಸ್ಪಷ್ಟ ಮಾಡ್ತಾ ಹೋಗ್ತೀನಿ. ಕ್ರಿಯಾ ಸಮಾಸ ಎರಡು ರೀತಿಯಾಗಿ ನಡೀತದೆ. ಇಲ್ಲಿ ಎರಡೂ ರೀತಿಯೊಳಗೆ ಪೂರ್ವಪದೊಳಗೆ ನಾಮಪದವೇ ಇರ್ತದೆ, ಆದರೆ ಉತ್ತರ ಪದ ಒಂದು ಕ್ರಿಯಾಪದ ಆಗಿರ್ತದೆ, ಇಲ್ಲವೇ ಕೃದಂತ ಆಗಿರ್ತದೆ. ಎರಡೂ ಸಹಿತ ಕ್ರಿಯೆಯನ್ನು ಸೂಚಿಸುವಂಥ ಪದಗಳೇ, ಸರಿನಾ? ಎಸ್. ಈ ರೀತಿಯಾಗಿ ಕ್ರಿಯಾ ಸಮಾಸ ರೂಪುಗೊಳ್ತದೆ. ಆನಂತರ ಈ ಕ್ರಿಯಾ ಸಮಾಸದಲ್ಲಿ ಇದು ಉತ್ತರ ಪದ ಪ್ರಧಾನವಾದ ಸಮಾಸ. ನಾವು ಸಮಾಸಗಳನ್ನು ನೋಡುವಾಗ ಪೂರ್ವ ಪದ ಪ್ರಧಾನ, ಉತ್ತರ ಪದ ಪ್ರಧಾನ, ಉಭಯ ಪದ ಪ್ರಧಾನ ಅಥವಾ ಅನ್ಯ ಪದ ಪ್ರಧಾನ ಅಂಥೇಳಿ ನಾವು ನೋಡ್ತೀವಿ. ಇದು ಕ್ರಿಯಾ ಸಮಾಸ
ಉತ್ತರ ಪದ ಪ್ರಧಾನವಾದಂಥ ಸಮಾಸ ಅಂದರೆ ಉತ್ತರ ಪದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇಲ್ಲಿ ಇರ್ತದೆ ಅನ್ನುವಂಥದ್ದು. ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡ್ತಾ ಬಿಡಿಸಿ ಬರ್ತಾ ಅದನ್ನು ಸ್ಪಷ್ಟವಾಗಿ ನಾವು ನೋಡೋಣ. ನೋಡ್ರಿ, ಉದಾಹರಣೆ ಕೈ ಮುಟ್ಟು ಪದವನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನೋಡ್ರಿ, ಕೈಯನ್ನು ಮುಟ್ಟು ಕೈ ಮುಟ್ಟು. ಕೈಯನ್ನು ಅನ್ನುವಂಥದ್ದು ನಾಮಪದ, ನಿಮಗೆ ವಿಭಕ್ತಿ ಪ್ರತ್ಯಯಗಳ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ ಅಲ್ಲಿ ನೋಡ್ರಿ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಕ್ಕವು ಅಂತಂದ್ರೆ ನಾಮಪದಗಳು ಉಂಟಾಗ್ತವೆ ಅಂತೇಳಿ ನಾವು ನೋಡ್ತೀವಿ. ಇದು ನಾಮಪದ ಮುಟ್ಟು, ಇದು ಧಾತು, ಸರಿನಾ? ಅಂದರೆ ಕ್ರಿಯೆಯನ್ನು ಸೂಚಿಸುವಂಥದ್ದು, ಹೌದಾ? ಮುಟ್ಟುತ್ತಾಣೆ, ಮುಟ್ಟುತ್ತಾಳೆ, ಮುಟ್ಟಿದನು, ಮುಟ್ಟಿದ, ಮುಟ್ಟುವುದು ಅಂತ ನಾವು ನೋಡ್ತೀವಿ, ಹೌದಾ? ಸರಿ, ಕೈ ಮುಟ್ಟು, ಕೈಯನ್ನು ಮುಟ್ಟು ಕೈ ಮುಟ್ಟು, ಹೌದಾ? ನಾಮಪದ ಕ್ರಿಯಾಪದ ಇಲ್ಲವೇ ಕ್ರಿಯಾಪದ ಅರ್ಥವನ್ನು ಕೊಡುವಂಥ ಪದ, ಇವೆರಡೂ ಸೇರಿ ಏನಾಯಿತು? ಕೈ ಮುಟ್ಟು ಅನ್ನುವಂಥದ್ದಾಯಿತು. ಇನ್ನೊಂದು ಪದವನ್ನು ನೋಡ್ರಿ, ನೋಡ್ರಿ, ಕಾವ್ಯವನ್ನು ಬರೆದನು ಕಾವ್ಯ ಬರೆದನು. ಕಾವ್ಯವನ್ನು ನಾಮಪದ, ಬರೆದನು ಕ್ರಿಯಾಪದ, ಇದು ಪೂರ್ಣ ಕ್ರಿಯಾಪದ, ಹೌದಾ? ಬರೆದನು ಕಾವ್ಯವನ್ನು ಬರೆದನು ಕಾವ್ಯ ಬರೆದನು. ನೋಡ್ರಿ, ನಾಮಪದ ಕ್ರಿಯಾಪದ ಎರಡೂ ಸೇರಿ ಏನಾಗ್ಯದ ಅಂತಂದ್ರೆ ಕಾವ್ಯ ಬರೆದನು ಅನ್ನುವಂಥ ಒಂದು ಕ್ರಿಯಾ ಸಮಾಸದ ಪದ ಇದು ಆಗ್ಯದ. ಹಾಗಾದರೆ ಪೂರ್ವಪದ ನಾಮಪದವಾಗಿರ್ತದ, ಉತ್ತರ ಪದ ಕ್ರಿಯಾಪದವಾಗಿರ್ತದ, ಇಲ್ಲವೇ ಕೃದಂತವಾಗಿರ್ತದ? ಒಟ್ಟಿನಲ್ಲಿ ಅದು ಕ್ರಿಯಾಪದದ ಅರ್ಥವನ್ನು ಕೊಡುವಂಥ ಪದ ಏನಾಗಿರ್ತದೆ ಅಂದರೆ ಉತ್ತರ ಪದದೊಳಗೆ ಬಳಕೆ ಆಗಿರ್ತದ. ಎಸ್. ಇನ್ನೊಂದು ಉದಾಹರಣೆಯನ್ನು ನೋಡ್ರಿ, ಕೈಯನ್ನು ಕೊಟ್ಟಳು ಕೈ ಕೊಟ್ಟಳು, ಹೌದಾ? ಕೈಯನ್ನು ಕೊಟ್ಟಳು, ಕೈಯನ್ನು ನಾಮಪದ, ಕೊಟ್ಟಳು ಕ್ರಿಯಾಪದ, ಎರಡು ಸೇರಿ ಏನಾಯ್ತದು? ಕೈ ಕೊಟ್ಟಳು. ಅತ್ಯಂತ ಸರಳವಾದ ಸಮಾಸ ಯಾವುದು ಅಂತಂದ್ರೆ ಕ್ರಿಯಾ ಸಮಾಸ. ಇದನ್ನ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ, ಅತಿ ಸರಳದ, ಇದರೊಳಗೇನಂತಹ ಕಷ್ಟದ ಕೆಲಸ ಏನಿಲ್ಲ. ಒಂದು ಹಳಗನ್ನಡ ಪದವನ್ನು ಉದಾಹರಣೆಯಾಗಿ ಬಿಡಿಸಿ ನಾವಿಲ್ಲಿ ನೋಡೋಣ. ಮುದ್ದಂ ಗೈದು ಮುದ್ದು ಗೈದು, ಸರಿನಾ? ಮುದ್ದಂ ನಾಮಪದ, ಗೈದು ಕ್ರಿಯಾಪದ, ಮುದ್ದಂ ಗೈದು ಮುದ್ದು ಗೈದು ಅಂತೇಳಿ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಪೂರ್ವ ಪದವನ್ನು ನೋಡ್ತಾ ಇದ್ದೀರಿ, ಕೈಯನ್ನು ಕಾವ್ಯವನ್ನು ಕೈಯನ್ನು, ಹೌದಾ? ಮುದ್ದಂ. ಇಲ್ಲಿ ಪೂರ್ವಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಅಂತ್ಯವಾಗಿದೆ. ಅಣ್ಣು 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 ಅಂ, ಹೌದಾ? ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ. ಹೀಗಾಗಿ ಕ್ರಿಯಾಪದದಲ್ಲಿ ವಿಶೇಷವಾಗಿ ಪೂರ್ವಪದವು ವಿಶೇಷವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯಾಂತ್ಯವಾಗಿರುತ್ತದೆ. ಇದು ವಿಶೇಷವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರ್ತದೆ ಪೂರ್ವಪದವು. ಹಾಗಂಥೇಳಿ ಬೇರೆ ವಿಭಕ್ತಿ ಪ್ರತ್ಯಯಗಳು ಬಳಕೆ ಆಗೋದಿಲ್ಲ ಏನುವಂತಂದ್ರೆ, ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಕೂಡ ಇಲ್ಲಿ ಬಳಕೆ ಆಗ್ತಾವೆ ಪೂರ್ವಪದೊಳಗೆ. ಆದರೆ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಪೂರ್ವಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರ್ತದೆ. ಹಾಗಾದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯವಲ್ಲದೆ ಬೇರೆ ಬೇರೆ ಪ್ರತ್ಯಯವನ್ನು ಒಳಗೊಂಡು ಯಾವ ರೀತಿ ಸಮಾಸ ಆಗ್ತಾವ ಅನ್ನುವುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ನೀರಿನಿಂದ ಕೂಡಿ ನೀರ್ಗೂಡಿ, ನೀರಿನಿಂದ ಅನ್ನುವಂಥದ್ದು ನಾಮಪದ, ಕೂಡಿ ಕೂಡುವುದು ಕೂಡುತ್ತದೆ, ಈ ರೀತಿಯಾಗಿ ಕೂಡಿ, ಇದು ಕೃದಂತ, ಕೂಡಿ ಕೃದಂತ, ಹೌದಾ? ನೀರ್ಗೂಡಿ ಇದು ಕ್ರಿಯಾ ಅರ್ಥವನ್ನು ಕೊಡ್ತದೆ, ಇದು ಅಪೂರ್ಣ ಕ್ರಿಯಾಪದ. ನೀರಿನಿಂದ ಕೂಡಿ ನೀರ್ಗೂಡಿ, ಇಲ್ಲಿ ನೋಡ್ರಿ, ದ್ವಿತೀಯ ವಿಭಕ್ತಿಯಿಂದ ಕೂಡಿಲ್ಲ, ಇದು ತೃತೀಯ ವಿಭಕ್ತಿಯಿಂದ ಕೂಡಿದೆ. ಹೀಗೆ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಕೂಡ ಇಲ್ಲಿ ಏನಾಗ್ತಾವೆ ಅಂತಂದ್ರೆ ಬಳಕೆಯಾಗ್ತವೆ. ಇನ್ನೊಂದು ಉದಾಹರಣೆ, ನೀರಿನಲ್ಲಿ ಮಿಂದು ನೀರ್ ಮಿಂದು, ನೋಡ್ರಿ ಇಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಬಳಕೆಯಾಗಿದೆ. ನೀರಿನಲ್ಲಿ ಮಿಂದು ನೀರ್ ಮಿಂದು, ನೀರಿನಲ್ಲಿ ನಾಮಪದ, ಮಿಂದು ಅಂದರೆ ಈಜುವುದು ಅಥವಾ ಸ್ನಾನ ಮಾಡುವುದು, ನೆನೆಯುವುದು, ಮಿಂದು ಇದು ಕ್ರಿಯಾಪದ, ನೀರ್ ಮಿಂದು, ಸರಿನಾ? ಎಸ್. ಇನ್ನೊಂದು ನೋಡ್ರಿ, ಮಣಕ್ಕೆ ಸಂದನು ಮಣಸಂದನು, ಇಲ್ಲಿ ಚತುರ್ಥಿ ಬಂದದ, ಮಣಕ್ಕೆ ಸಂದನು ಮಣಸಂದನು, ಇದು ನಾಮಪದ, ಇದು ಕ್ರಿಯಾಪದ, ಇದೇನಾಗ್ಯದ? ಇವೆರಡೂ ಕೂಡಿ ಸಮಾಸ ಆಗ್ಯದ. ಈ ರೀತಿಯಾಗಿ ಕ್ರಿಯಾ ಸಮಾಸದೊಳಗೆ ಪೂರ್ವಪದ ಯಾವತ್ತೂ ಕೂಡ ನಾಮಪದದಿಂದ ಕೂಡಿರ್ತದೆ, ಉತ್ತರ ಪದವು ಈಗಾಗಲೇ ನಾವು ನೋಡಿದ ಹಾಗೆ ಅದು ಕ್ರಿಯಾಪದದಿಂದ ಕೂಡಿರ್ತದೆ, ಇಲ್ಲವೇ ಕೃದಂತದಿಂದ ಕೂಡಿರ್ತದೆ, ಇಲ್ಲವೇ ಕೆಲವು ಸಂದರ್ಭಗಳಲ್ಲಿ ಧಾತುಗಳ ಬಳಕೆ ಕೂಡ ಆಗಿರ್ತದೆ. ಒಟ್ಟಿನಲ್ಲಿ ಕ್ರಿಯೆಯ ಅರ್ಥವನ್ನು ಸೂಚಿಸುವಂಥ ಪದ ಯಾವುದು? ಉತ್ತರ ಪದವಾಗಿರ್ತದೆ. ಇನ್ನು ಈ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದವು ಸಾಮಾನ್ಯವಾಗಿ ವಿಶೇಷವಾಗಿ ಹಲವು ಸಂದರ್ಭಗಳಲ್ಲಿ ಅದು ದ್ವಿತೀಯ ವಿಭಕ್ತಿಯ ಪ್ರತ್ಯಯವನ್ನು ಒಳಗೊಂಡಿರ್ತದೆ.
ಹಂಗಂತ ಹೇಳಿ ಬೇರೆ ಪ್ರತ್ಯಯಗಳು ಬರೋದಿಲ್ಲ ಅಂತಲ್ಲ ಬೇರೆ ಪ್ರತ್ಯಯಗಳು ಬಳಕೆ ಆಗ್ತವೆ ಯಕಶ್ಚಿತ್ತವಾಗಿ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾಗಿ ಬೇರೆ ವಿಭಕ್ತಿಯನ್ನು ಕೂಡ ಒಳಗೊಂಡಂತ ಪೂರ್ವ ಪದವು ಕ್ರಿಯಾ ಸಮಾಸದಲ್ಲಿ ಬಳಕೆ ಆಗ್ತದೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಈ ಕ್ರಿಯಾ ಸಮಾಸಕ್ಕೆ ಅರಿ ಸಮಾಸ ದೋಷ ಇಲ್ಲ ಅನ್ನುವಂತದ್ದು ಸ್ನೇಹಿತರೆ ಇದು ಅರ್ಥ ಆಗಿದ ಅಂತ ಅನ್ಕೊಳ್ತೀನಿ ಇನ್ನು ಕೆಲವು ಹಳಗನ್ನಡ ಪದಗಳನ್ನು ಉದಾಹರಣೆಗಳನ್ನಾಗಿ ಬಳಸಿಕೊಂಡ ನಾವು ನೋಡೋಣ ಮೈಯಂ ತೊಳೆದು ಮೈದೊಳೆದು ಮೈಯಂ ತೊಳೆದು ಇದು ನಾಮಪದ ಇದು ಕೃದಂತ ಎರಡು ಸೇರಿ ಮೈದೊಳೆದು ಆಗಿದೆ ಮೈಯಂ ಅಂ ಬಂದದ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡದ ಹೌದಾ ಈ ರೀತಿಯಾಗಿ ಹಳಗನ್ನಡ ಪದಗಳನ್ನು ಕೂಡ ನಾವು ನೋಡ್ತೀವಿ ವಿಳಾಸಮಂ ಮೆರೆದು ವಿಳಾಸಂ ಮೆರೆದು ಇದು ನಾಮಪದ ಇದು ಕ್ರಿಯಾಪದ ಇದು ಕೃದಂತ ಸರಿನಾ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಅಂ ಬಳಕೆಯಾಗದ ದ್ವಿತೀಯ ವಿಭಕ್ತಿ ಪ್ರತ್ಯಯಾಂತ್ಯವನ್ನು ಒಳಗೊಂಡದ ನಾಮಪದ ಕ್ರಿಯಾಪದ ಈ ರೀತಿಯಾಗಿ ನಾಮಪದ ಪೂರ್ವಪದವಾಗಿದ್ದು ಉತ್ತರ ಪದ ಧಾತು ಕೃದಂತ ಇಲ್ಲವೇ ಕ್ರಿಯಾಪದಗಳನ್ನು ಒಳಗೊಂಡಂತಹ ಪದವು ಎರಡೂ ಪದಗಳು ಸೇರಿ ಅದು ಸಮಾಸವಾದರೆ ಕ್ರಿಯಾ ಸಮಾಸ ಅಂತ ಅನಿಸ್ಕೊಳ್ತದೆ ನಿಮಗೆ ಈ ಸಮಾಸ ಅರ್ಥ ಆಗ್ಯದ ಅಂದ್ಕೊಳ್ತೀನಿ ಈಗ ಕೆಲವು ಹೆಚ್ಚಿನ ಉದಾಹರಣೆಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಸರಿ ನೋಡ್ರಿ ಕಣ್ಣನ್ನು ಮುಚ್ಚಿ ಕಣ್ಮುಚ್ಚಿ ಬಟ್ಟೆಯನ್ನು ತೋರು ಬಟ್ಟೆ ತೋರು ಸುಖವನ್ನು ಪಡು ಸುಖ ಬಡು ಹಿಂದನ್ನು ಪಾಲಿಸು ಹಿಂಬಾಲಿಸು ಅಥವಾ ಹಿಂದಿನಿಂದ ಪಾಲಿಸು ಹಿಂಬಾಲಿಸು ಬಗೆಯನ್ನು ತೋರು ಬಗೆದೋರು ಬೇರಿನಿಂದ ಬೆರಸಿ ಬೇರ್ವೆರಸಿ ಬಾವಿಯನ್ನು ಬೀಳು ಬಾವಿ ಬೀಳು ಕೈಯನ್ನು ಮುಗಿ ಕೈ ಮುಗಿ ವಿಷವನ್ನು ಕಾರು ವಿಷಕಾರು ಕಣ್ಣನ್ನು ತೆರೆ ಕಣ್ತೆರೆ ಕಣ್ದೆರೆ ಕಣ್ಣಿನಿಂದ ಕೆಡು ಕಂಗೆಡು ಮೈಯನ್ನು ಮುಚ್ಚು ಮೈ ಮುಚ್ಚು ಇಲ್ಲೆಲ್ಲ ನಾವು ಧಾತು ಮತ್ತು ಕೃದಂತಗಳನ್ನು ಒಳಗೊಂಡಂಥ ಉದಾಹರಣೆಯನ್ನು ನೋಡಿವೆ ಇಲ್ಲಿ ಕ್ರಿಯಾಪದಗಳನ್ನು ಒಳಗೊಂಡಂಥ ಉದಾಹರಣೆಗಳು ತಲೆಯನ್ನು ತೂಗಿದನು ತಲೆ ದೂಗಿದನು ಸತ್ಯವನ್ನು ನುಡಿದನು ಸತ್ಯ ನುಡಿದನು ಮಾನ್ಯವನ್ನು ಮಾಡಿದನು ಮಾನ್ಯ ಮಾಡಿದನು ತಪಸ್ಸಿನಲ್ಲಿ ಇರ್ಪಳು ತಪಮಿರ್ಪಳು ಇಲ್ಲಿ ಬೇರೆ ವಿಭಕ್ತಿ ಪ್ರತ್ಯಯ ಬಳಕೆ ಆಯಿತು ನೋಡ್ರಿ ಗತಿಯನ್ನು ಕೆಟ್ಟನು ಗತಿಗೆಟ್ಟನು ಇಲ್ಲಿ ಹಳಗನ್ನಡದ ಕೆಲವು ಉದಾಹರಣೆಗಳು ತೇಜಮಂ ಕೆಡದಿರು ತೇಜಂಗೆಡದಿರು ಹೌದಾ ಅಥವಾ ತೇಜಂ ಕೆಡದಿರು ತೇಜಂಗೆಡದಿರು ಮರೆಯಂ ಪೊಕ್ಕು ಮರೆಯಂ ಪೊಕ್ಕು ಮರೆ ಒಕ್ಕು ರಂಗಮಂ ಬೊಕ್ಕಂ ರಂಗಬೊಕ್ಕಂ ದಣಮಂ ಪಡೆದಂ ದಣಂ ಬಡೆದಂ ಅಂದರೆ ದನ ಬಡದಂತಲ್ಲ ದಣ ಅಂದರೆ ಹಣ ಅಥವಾ ದನ ಕಣಕಗಳು ಅಂತೇನು ಕರಿತೀವಿ ಹಣವನ್ನು ಸಂಪತ್ತನ್ನು ಪಡೆದನು ಅದು ದಣಂ ಬಡೆದಂ ಸೆರೆಯೊಳ್ ಇರ್ದಂ ಸೆರೆ ಇರ್ದ ಸರಿನಾ ಎಸ್ ಹಾಗಾದರೆ ಕ್ರಿಯಾ ಸಮಾಸ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಹೆಚ್ಚಿನ ಉದಾಹರಣೆಗಳು ಇದ್ದು ನಿಮ್ಮ ಕಡೆ ಇದ್ದು ಅವು ಯಾವ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ನನ್ನ ಯಾರು ಹೊಸದಾಗಿ ವಿಡಿಯೋ ನೋಡಕತ್ತಿದ್ರಿ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರಿಗೂ ಧನ್ಯವಾದಗಳು